ನಮಸ್ಕಾರ ವೀಕ್ಷಕರೇ ಮಣ್ಣಿನ ಮಗ ಐವತ್ತನೇ ವಿಶೇಷ ಸಂಚಿಕೆಯ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ಮೀನು ಸಾಕಾಣಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳಿತಾ ಇರುವಂತಹ ಒಂದು ಉದ್ಯಮ ಮತ್ತೆ ಒಂದು ಕೃಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದ್ರೆ ಈ ಮೀನು ಸಾಕಾಣಿಕೆ ಅಂದ್ರೆ ಏನು ಕೃಷಿಕರಿಗೆ ತಿಳಿಸಬೇಕು ಅಂತ ಒಂದು ಸಣ್ಣ ಪ್ರಯತ್ನವನ್ನ ಪವರ್ ಟಿವಿ ಮಾಡೋದಕ್ಕೆ ಇವತ್ತು ಮುಂದಾಗಿದೆ ನಮ್ಮ ಜೊತೆಗೆ ಮೀನುಗಾರಿಕೆ ಹಾಗೂ ಬಂದರು ಇಲಾಖೆಯ ಸಚಿವರಾಗಿರುವಂತಹ ಮಾನ್ಯ ಮಂಕಾಳ ವೈದ್ಯ ಅವರು ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ ಮಂಕಾಳ ವೈದ್ಯ ಮೀನುಗಾರಿಕೆ ಬಂದರು ಒಳನಾಡು ಜಲ ಸಾರಿಗೆ ಸಚಿವ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮಕ್ಕೆ ಈಗ ಐವತ್ತನೇ ಸಂಚಿಕೆಯ ಸಂಭ್ರಮ ಐವತ್ತನೇ ಸಂಚಿಕೆ ಅಂದ್ರೆ ಅದು ವಿಶೇಷವೇ ಆಗಿರಬೇಕು ಹಾಗಾಗಿಯೇ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಅತ್ಯಂತ ವಿಶೇಷ ಅತಿಥಿಯೊಬ್ಬರನ್ನ ಪರಿಚಯಿಸುತ್ತಿದ್ದೇವೆ ಇವರು ಬೇರೆ ಯಾರು ಅಲ್ಲ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಸಾರಿಗೆ ಸಚಿವ ಮಂಕಾಳ ವೈದ್ಯ ಇವರನ್ನು ಮಣ್ಣಿನ ಮಗ ಅನ್ನೋಣವೋ ನೀರಿನ ಮಗ ಅನ್ನೋಣವೋ ಗೊತ್ತಾಗುತ್ತಿಲ್ಲ ಯಾಕಂದ್ರೆ ಮೀನುಗಾರಿಕೆಯೂ ಕೂಡ ಇವತ್ತು ಒಂದು ಕೃಷಿ ಅಂತಲೇ ಗುರುತಿಸಿಕೊಂಡಿದೆ ರಾಜ್ಯಾದ್ಯಂತ ಹಲವು ರೈತರು ತಮ್ಮ ಜಮೀನುಗಳಲ್ಲಿ ಕೃಷಿ ಹೊಂಡ ತೆಗೆದು ಅದರಲ್ಲಿ ಮೀನು ಸಾಕಣೆ ಮಾಡುತ್ತಿದ್ದಾರೆ ಹಾಗಾಗಿ ಮೀನು ಸಾಕಣೆ ವ್ಯವಸಾಯದ ಒಂದು ಭಾಗವೇ ಆಗಿ ಹೋಗಿದೆ ಒಳನಾಡು ಮೀನುಗಾರರು ಇರಬಹುದು ಆಳ ಸಮುದ್ರದ ಮೀನುಗಾರಿಕೆಗೆ ತೆರಳುವ ಮೀನುಗಾರರೇ ಇರಬಹುದು ಅವರೂ ಸಹ ಇಂದು ಹತ್ತಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅವರಿಗೆ ಸರ್ಕಾರ ಹತ್ತು ಹಲವು ಸೌಲಭ್ಯಗಳನ್ನು ಕೊಡುತ್ತಿದ್ದರೂ ಆ ಸೌಲಭ್ಯಗಳು ಪೂರ್ಣ ಪ್ರಮಾಣದಲ್ಲಿ ಬಡ ಮೀನುಗಾರರಿಗೆ ತಲುಪುತ್ತಿಲ್ಲ ಹಾಗಾಗಿಯೇ ಇಂದು ನಾವು ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ ಅವರನ್ನೇ ಭೇಟಿ ಮಾಡಿ ಅವರಿಂದಲೇ ಮಾಹಿತಿ ಪಡೆಯುತ್ತಿದ್ದೇವೆ ಮಂಕಾಳ ವೈದ್ಯ ಕೂಡ ಸ್ವತಃ ಮೀನುಗಾರರ ಕುಟುಂಬದವರೇ ಮೀನುಗಾರರ ಕಷ್ಟ ನಷ್ಟಗಳೇನು ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಕಾಳ ವೈದ್ಯ ಅವರಿಗೆ ಮೀನುಗಾರಿಕೆಯಂತಹ ಮಹತ್ವದ ಖಾತೆಯನ್ನೇ ನೀಡಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ ನಮಸ್ಕಾರ ನೀವು ಮೀನುಗಾರಿಕೆಯ ಸಚಿವರಾಗಿ ನಿಮ್ಮ ಮೊದಲ ಮಾತುಗಳು ಸರ್ ನಾನು ಪ್ರಥಮದಲ್ಲಿ ಪವರ್ ಟಿವಿಯವರಿಗೆ ಅಭಿನಂದಿಸ್ತೇನೆ ಕಷ್ಟದ ಸಂದರ್ಭದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಗೆ ನೀವು ತೆರಳಿ ಅಲ್ಲಿಯ ಸಮಸ್ಯೆಗಳಿಗೆ ಏನು ಮಾಡಿದರೆ ಸರಿ ರೈತರ ಪರವಾಗಿ ನೀವು ನಿಂತಿದ್ದಕ್ಕೆ ಅದು ಈ ಸಂದರ್ಭದಲ್ಲಿ ಬರಗಾಲದ ಸಂದರ್ಭದಲ್ಲಿ ನೀವು ರೈತರ ಪರವಾಗಿ ನಿಂತಿದ್ದೀರಿ ಅನ್ನಿ ನಾನು ತಿಳ್ಕೊಂಡಿದ್ದೇನೆ ಯಾಕೆಂದರೆ ನಿಮ್ಮ ಸಂಚಿಕೆಯನ್ನು ನಾನು ನೋಡ್ತಾ ಇದ್ದೆ ನೋಡಿದಾಗ ಭಾಳ ಸಂತೋಷ ಆಯಿತು ಇದು ರೈತರ ಪರವಾಗಿ ರಾಜ್ಯದ ಜನರ ಪರವಾಗಿ ಅವರಿಗೆ ಮತ್ತೆ ಏನು ಮುಡಿಸಲಿಕ್ಕೆ ಸಾಧ್ಯ ಉಂಟು ಅಂದೇಳಿ ನೀವು ಮುಡಿಸಲಿಕ್ಕೆ ಪ್ರಯತ್ನ ಇದ್ದೀರಿ ನಿಮ್ಮ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೇವೆ ಸರ್ಕಾರವೂ ರೈತರ ಪರವಾಗಿದೆ ಮೀನುಗಾರರ ಪರವಾಗಿದೆ ಹಾಗಾಗಿ ನಿಮ್ಮ ಸಹಕಾರದಿಂದ ನಮಗೂ ಏನು ಮಾಡಿದರೆ ಸರಿ ಅನ್ನುವಂಥದ್ದು ನಿಮ್ಮಿಂದನೂ ತಿಳ್ಕೊಳ್ತಾ ಇದ್ದೇವೆ ನಾವು ತಿಳ್ಕೊಳ್ಳೋದರ ಜೊತೆಯಲ್ಲಿ ನಿಮ್ಮಿಂದನೂ ತಿಳ್ಕೊಳ್ತಾ ಇದ್ದೇವೆ ಅದನ್ನು ಮುಡಿಸುವಂಥ ಕೆಲಸವನ್ನು ಖಂಡಿತ ನಾವು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮ್ಮ ಎಲ್ಲ ಸಚಿವರು ಅವ್ರ ಪರವಾಗಿ ನಿಲ್ತದೆ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿದ್ದ ಹಾಗೆ ನಮ್ಮಿಂದ ಅವರಿಗೆ ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಸೊ ಮೀನುಗಾರಿಕೆ ಅಂತ ಬಂದಾಗ ಸರ್ ನಿಮಗೆ ನಿಮ್ಮ ಇಲಾಖೆ ಎಷ್ಟು ತೃಪ್ತಿ ಇದೆ ಸರ್ ಬೇಜಾರಾಗ್ತದೆ ಯಾಕೆಂದ್ರೆ ಬಹಳ ಕಷ್ಟದ ಕೆಲಸ ಅಂದ್ರೆ ಮೀನುಗಾರಿಕೆ ಅದು ಸಾಮಾನ್ಯವಾಗಿ ಹೊರಗಡೆ ಹೋದ್ರೆ ಮತ್ತೆ ಪುನಃ ಮನೆಗೆ ಬರ್ತಾರೆ ಅನ್ನೋದು ಡೌಟ್ ಮೀನುಗಾರಿಕೆಯಲ್ಲಿ ಹೋದವ್ರು ಬರದೇ ಇದ್ದವ್ರು ಬಹಳಷ್ಟು ಜನ ಇದ್ದಾರೆ ಸಾವಿರ ಗಟ್ಟಲೆ ಜನ ಇದ್ದಾರೆ ಬೋಟು ಸಮೇತ ನಾಪತ್ತೆ ಆಗಿದ್ದಿದೆ ಅಂದ್ರೆ ಒಂದು ಬೋಟಲ್ಲಿ ಏಳು ಎಂಟು ಒಂಬತ್ತು ಹತ್ತು ಜನ ಇರ್ತಾರೆ ಹತ್ತು ಜನನು ಒಬ್ರೇ ಒಬ್ರು ಬರದೇ ಇದ್ದದ್ದು ಉದ ಉದಾಹರಣೆಗಳು ಬಹಳ ಇದೆ ಹಾಗಾಗಿ ಬಹಳ ಕಷ್ಟದ ಕೆಲಸ ಅವ್ರು ಹೋದ್ರೆ ಹದಿನೈದು ದಿವಸ ಸಮುದ್ರದಲ್ಲಿ ಇರ್ತಾರೆ ಒಂದ್ ಕಡೆ ಸ್ನಾನ ಇರೋದಿಲ್ಲ ಒಂದ್ ಕಡೆ ಮನೆಯವ್ರಿಗೆ ಯಾವುದೇ ರೀತಿಯಲ್ಲಿ ಮೊಬೈಲ್ ಆಗಲಿ ಅಥವಾ ಯಾವುದು ಸಂಪರ್ಕ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಮೀನುಗಾರಿಕೆ ಮಾಡ್ತಾರೆ ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಮೀನುಗಾರಿಕೆ ಮಾಡ್ತಾರೆ ಹಾಗಾಗಿ ಮೀನುಗಾರರಿಗೆ ಎಷ್ಟು ಸಹಕಾರ ಮಾಡಿದ್ರು ಕಡಿಮೆನೆ ಸರ್ಕಾರಕ್ಕೆ ಅದರಿಂದ ಆದಾಯ ತುಂಬಾ ಇದೆ ಅದು ಯಾವುದೇ ರೀತಿಯಲ್ಲಿ ಅನುಮಾನ ಇಲ್ಲ 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 ಯಾವುದೇ ಕಾರಣಕ್ಕೂ ಇಲ್ಲ ಯಾಕೆಂದ್ರೆ ನಮ್ಮ ರಾಜ್ಯದಿಂದ ಪ್ರಪಂಚದ ಮೂಲೆ ಮೂಲೆಗೆ ಇಲ್ಲಿಂದ ಹೋಗ್ತದೆ ಹಾಗಾಗಿ ಅಷ್ಟು ದೊಡ್ಡ ಏನು ಉದ್ಯಮ ಮೀನುಗಾರಿಕೆ ಅಂದ್ರೆ ಆದ್ರೆ ಉದ್ಯಮ ಬೇರೆಯವ್ರಿಗಾಗಿದೆ ಬಿಟ್ರೆ ಮೀನುಗಾರರಿಗಾಗ್ಲಿಲ್ಲ ಇದು ಬಹಳ ಒಂದು ದುರಂತ ಇದು ನಿಜವಾಗೂ ದುರಂತ ಯಾಕೆಂದ್ರೆ ಮೀನು ಹಿಡ್ಕೊಂಡು ಬರೋದಷ್ಟೇ ಬಿಟ್ರೆ ಮೀನು ಅದರ ನಂತರ ಮೀನುಗಾರರ ಹತ್ರ ಆ ಉದ್ಯಮ ಇಲ್ಲ ಎಲ್ಲ ಬೇರೆಯವರ ಹತ್ರ ಇದೆ ಈ ಕರಾವಳಿ ತಗೊಂಡ್ರೆ ಅವ್ರದ್ದು ಡೀಸೆಲ್ ನಮ್ಗೆ ಸಾಕಷ್ಟು ಸಿಗೋದಿಲ್ಲ ಅಂದರೆ ನಾವು ಸಬ್ಸಿಡಿ ಡೀಸೆಲ್ ಅನ್ನು ಕೊಡ್ತೇವೆ ಅಂದರೆ ಯಾವುದೇ ಟ್ಯಾಕ್ಸ್ ಅನ್ನ ಇಲ್ಲದೆ ಅವರಿಗೆ ಡೀಸೆಲ್ ಕೊಡೋದು ಏನೋ ಒಂದು ಹದಿಮೂರು ಹದಿನಾಲ್ಕು ರೂಪಾಯಿ ಕಡಿಮೆ ರೇಟಲ್ಲಿ ಅವ್ರಿಗೆ ಕೊಡ್ತೇವೆ ನಾವು ಅದು ಒಂದೂವರೆ ಲಕ್ಷ ಕೆ ಅಲ್ಲಿತ್ತು ಇಡಿ ಅದನ್ನು ನಾವು ಎರಡು ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು ನಮ್ಮ ಪ್ರಣಾಳಿಕೆಯಲ್ಲೂ ಹಾಕಿದ್ರು ನಾವು ನಮ್ ಸರ್ಕಾರ ಬರ್ತದೆ ನಾವು ಎರಡು ಲಕ್ಷ ಕೇಳಿ ಫಸ್ಟ್ ಬಜೆಟ್ ಅಲ್ಲಿ ನಾವು ಘೋಷಣೆ ಮಾಡಿ ಅವರಿಗೆ ಕೊಡ್ತಾ ಇದ್ದೇವೆ ಅದು ಒಂದ್ ರೀತಿಯಿಂದ ಸ್ವಲ್ಪ ಮೀನುಗಾರರಿಗೆ ಅನುಕೂಲ ಆಗಿದೆ ಇನ್ನೊಂದ್ ಕಡೆ ಸಣ್ಣ ಸಣ್ಣ ದೋಣಿ ಅದು ಕೆರೋಸಿನ್ ಅನ್ನೇ ಅವಲಂಬಿಸ್ಕೊಂಡಿರೋದು ಅದು ಎಂಟು ಸಾವಿರದ ಎಂಟು ಸಾವಿರ ದೋಣಿಗಳಿವೆ ಅವರಿಗೆ ತಿಂಗಳಿಗೆ ನಾವು ಕೊಡೋದು ಮುನ್ನೂರು ಲೀಟರ್ ಕೆರೋಸಿನ್ ಅದು ಅದು ಕೊಡೋದಿಲ್ಲ ಅದು ಕೊಡಲಿಲ್ಲ ಹೋದ ವರ್ಷ ಇಡೀ ವರ್ಷದಲ್ಲಿ ಹತ್ತು ತಿಂಗಳ ಕೊಡಬೇಕು ಹೇಳಿದೆ ಮೂರು ತಿಂಗಳ ಕೊಟ್ಟಿದ್ದಾರೆ ಅದು ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ ನಾವು ಸೆಂಟ್ರಲ್ ಹತ್ರ ಕೇಳಬೇಕು ಅವರು ಕೋಟ ಕೊಡಬೇಕು ನಮಗೆ ಅವರು ಕೋಟ ನಾವು ಈಗ ಈಗ ನಾವು ಆಗಸ್ಟ್ ಅಲ್ಲಿ ಕೇಳಿದ್ದೀವಿ ಆಗಸ್ಟ್ ಬರಲಿಲ್ಲ ಸೆಪ್ಟೆಂಬರು ಬರಲಿಲ್ಲ ಅಕ್ಟೋಬರು ಬರಲಿಲ್ಲ ಇವತ್ತಿಗೂ ಬರಲಿಲ್ಲ ನವೆಂಬರ್ ಆದರೂ ಬರ್ತಾ ಇಲ್ಲ ಈಗ ಏನು ಇನ್ನೊಂದು ವಾರ ಅಂದರೆ ನವೆಂಬರ್ ನವೆಂಬರ್ ಆಗ ಏನು ಮಾಡಿದೆ ಅಂದರೆ ಇದು ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ ಕೆರೋಸಿನ್ ಅನ್ನ ತಗೊಂಡು ನಮ್ಮ ಸರ್ಕಾರದಿಂದ ಮೂವತ್ತೈದು ರೂಪಾಯಿ ಅವರಿಗೆ ಸಬ್ಸಿಡಿ ಕೊಟ್ಟರು ನಾವು ಫಸ್ಟ್ ಆಗಸ್ಟ್ ಅಗಸ್ಟಿಂದನೇ ಕೊಡ್ತಾ ಇದ್ದೀನಿ ಆದ್ರೆ ಅವ್ರಿಗೆ ಸ್ವಲ್ಪ ಏನು ಜಾಸ್ತಿ ರೇಟ್ ಆಗ್ತದೆ ಐವತ್ತೈದು ರೂಪಾಯಿ ಆಗ್ತದೆ ಈಗ ಇವತ್ತಿನ ರೇಟ್ ಐವತ್ತೈದು ರೂಪಾಯಿ ಆಗ್ತದೆ ಅದು ಅವ್ರಿಗೆ ಮೂವತ್ತೈದು ರೂಪಾಯಿ ಸಿಗ್ತಿತ್ತು ಸೆಂಟ್ರಲ್ ಕೋಟಾ ಬಂದಿದ್ದರೆ ಮೂವತ್ತೈದು ರೂಪಾಯಿ ಸಿಗ್ತದೆ ಇದು ಇತಿಹಾಸದಲ್ಲಿ ಮೀನು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಸರ್ಕಾರ ನಾವು ನಮ್ಮ ಇಲಾಖೆ ಅವರಿಗೆ ಸಹಾಯಕ್ಕೆ ನಿಂತಿದ್ದೇವೆ ಇಲ್ಲ ಅಂದ್ರೆ ಕೆರೋಸಿನೇ ಇಲ್ಲದೆ ಮತ್ತೆ ಹೊರಗಡೆ ಸಿಗೋದಿಲ್ಲ ಅದು ಮೀನುಗಾರಿಕೆನೆ ಬಂದ್ ಹಾಕೊಂಡು ಇತ್ತು ಅವ್ರಿಗೆ ನಾವು ಸಹಾಯ ಸಹಕಾರ ಮಾಡ್ತಾ ಇದ್ದೇವೆ ಈಗ ಇದಕ್ಕೆ ನೂರು ಕೋಟಿ ರೂಪಾಯಿ ಸಬ್ಸಿಡಿ ಅಂದ್ರೆ ಸಿಸ್ಟಮ್ ಹೇಗಿದೆ ಅಂದ್ರೆ ಮೀನುಗಾರರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಈಗ ಮೀನುಗಾರರ ಮಕ್ಕಳು ತಗೊಳ್ಳಿ ವಿದ್ಯಾಭ್ಯಾಸಕ್ಕೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಮೀನುಗಾರರ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡೋದು ಅಂತದೇನೋ ಕೆಲಸಗಳು ಆಗ್ತಾ ಇತ್ತು ಅದ ನನ್ನ ನಾನು ಅನ್ಕೊಳ್ತೀನಿ ಅದು ಈಗಲೂ ಕೂಡ ಮುಂದುವರಿತಾ ಇರಬಹುದು ಅಂತ ಭಾವಿಸ್ತೀನಿ ನಾನು ಮೀನುಗಾರರ ಮಕ್ಕಳಿಗೆ ಎಜುಕೇಶನ್ ಏನಾದರೂ ನೀಡುವಂತಹ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ಏನಾದರೂ ಕೆಲಸ ನಾವು ಈಗ ಅವರಿಗೆ ಏನು ಸಾಯೋದನ ಅವರಿಗೆ ಏನು ಹಾಸ್ಟೆಲ್ಗೋ ಅಥವಾ ಶಿಕ್ಷಣಕ್ಕೆ ಬೇರೆ ಇಲಾಖೆಯಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ನಾವು ಅವರಿಗೆ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಆದ್ರೆ ಒಂದು ದುರಂತ ಆಗಿದೆ ಮೀನುಗಾರಿಕೆ ಮಕ್ಕಳಿಗೆ ಅಥವಾ ಮೀನುಗಾರರಿಗೆ ಒಂದು ಗುಂಟೆ ಜಾಗ ಇಲ್ಲದೆ ಇರುವಂತ ಪರಿಸ್ಥಿತಿ ಅವರು ಅವರು ಎಜುಕೇಶನ್ ಮಾಡಬೇಕು ಅಂದ್ರೆ ಮೀನುಗಾರಿಕೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗ್ತಾ ಇಲ್ಲ ಅವ್ರಿಗೆ ಕಾರಣ ಏನಿರಬೇಕು ಕಾರಣ ಅಂದ್ರೆ ಕೃಷಿಕ ಹೊಂದಿರ್ಬೇಕು ಅಂತಾರೆ ಭೂಮಿ ಅವ್ರಿಗೆ ಇರೋದೇ ಸಮುದ್ರ ಇಲ್ಲ ಅಂದ್ರೆ ಈ ಕಡೆ ಬಂದ್ರೆ ಕೆರೆನು ನದಿನೂ ಅದಕ್ಕೆ ಈಗ ನಾವು ಮಾಡ್ಬೇಕು ಮಾಡಬೇಕು ಸರ್ಕಾರ ಮಾಡಬೇಕು ಹೀಗೆ ಮಾಡ್ಬೇಕು ಅಂದೇಳಿ ನಾವು ತೀರ್ಮಾನ ಮಾಡಿದೇವೆ ಹೀಗ ಮಾಡ್ಲೇಬೇಕು ಮಾಡದಿದ್ರೆ ಅವರು ಅವರಿಗೆ ಯಾವುದೇ ರೀತಿಯಲ್ಲಿ ಅವರು ಎಲ್ಲೂ ಎಲ್ಲೂ ಅಡ್ಮಿಷನ್ ಸಿಗೋದಿಲ್ಲ ಇದನ್ನ ಕಾನೂನನ್ನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ನಾವು ಈಗ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡಿದ್ದೇವೆ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥದ್ದು ವಿಶ್ವಾಸ ಇದೆ ನೀವೆಂದ್ರಿ ಸರ್ಕಾರಕ್ಕೆ ಬಹಳಷ್ಟು ಆದಾಯ ಇದೆ ಫಿಶರೀಸ್ ಇಂದ ಅಂತ ಹೇಳಿ ಅಷ್ಟು ಆದಾಯ ಸರ್ಕಾರ ಪಡ್ಕೊಳ್ಳುವಾಗ ಆಕೆ ಆ ಆದಾಯಕ್ಕೆ ಕಾರಣರಾದವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವಲ್ಲಿ ಸರ್ಕಾರ ಇನ್ನೂ ಹೆಜ್ಜೆ ಇಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ ಖಂಡಿತ ಹೇಳ್ತೀನಿ ಆದಾಯಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ ಅಷ್ಟು ಆದಾಯ ಬರ್ತಾ ಇದೆ ಅಷ್ಟು ನಿರುದ್ಯೋಗಿ ಸಮಸ್ಯೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಮೀನುಗಾರಿಕೆ ಆದ್ರೆ ಆ ಕೆಲಸ ಅದಕ್ಕೆ ಮಾಡ್ತಿರೋದಕ್ಕೆ ಮೂಲಭೂತ ಸೌಕರ್ಯ ಇಲ್ಲ ಇದುವರೆಗೂ ಯಾವ ಸರ್ಕಾರಗಳು ಪರವಾಗಿ ಕೆಲಸ ಮಾಡಲಿಲ್ಲ ಈಗ ನಾವು ಮನೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೀವಿ ಅದು ಸಾಕಾಗುದಿಲ್ಲ ಅಂದೇಳಿ ನಮ್ದು ವಾದ ಯಾಕೆಂದ್ರೆ ಒಂದು ಲಕ್ಷದ ಇಪ್ಪತ್ ಸಾವಿರ ಸಿಗ್ತದೆ ಏನೋ ಪಂಚಾಯತ್ ಅಲ್ಲಿ ಎನ್ಆರ್ ಜಿ ಇದರಲ್ಲಿ ಒಂದು ಮೂವತ್ತ್ ಸಾವಿರ ಕೊಡ್ಸಬಹುದು ಒಂದೂವರೆ ಲಕ್ಷ ರೂಪಾಯಿ ಏನ್ ಕಟ್ಲಿಕ್ಕೆ ಅದು ಏನು ಆಗೋದಿಲ್ಲ ಮೂರು ಲಕ್ಷ ಕೊಡ್ಬೇಕು ಅಂದೇಳಿ ವಾದ ಮಾಡ್ತಾ ಇದ್ದೀನಿ ನಮ್ದು ಈಗ ಯೋಚನೆ ಏನು ಅಂದ್ರೆ ಎಲ್ಲಿ ಇದ್ದಾರೆ ಅವ್ರಿಗೆ ಆರ್ ಟಿ ಸಿ ಇಲ್ಲಾಂದರೆ ಆರ್ ಟಿ ಸಿ ಮಾಡಿ ಕೊಡೋದು ಆರ್ ಟಿ ಸಿ ಇಲ್ಲ ಅಂದ್ರು ರೆಕಾರ್ಡ್ ಉತ್ತರ ಇಲ್ಲ ಆದರೂ ಅವ್ರಿಗೆ ಅಲ್ಲಿ ಅಲ್ಲಿ ಮೊದಲಿಂದ ಇದ್ದಾರೆ ಅಲ್ಲಿ ಮನೆ ಕಟ್ಕೊಂಡು ಉಳಿಬೇಕು ಅನ್ನುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ನಾವು ಯಾವುದೇ ರೀತಿಯಲ್ಲಿ ಅವ್ರಿಗೆ ಆರ್ ಟಿ ಸಿ ಇಲ್ಲ ಮನೆ ಕಟ್ ಹಂಗೆ ಇಲ್ಲ ಅಲ್ಲಿ ಅನ್ನುವಂಗಿಲ್ಲ ಅವ್ರು ಮೊದಲಿನಿಂದ ಇದ್ದಾರೆ ಅದಕ್ಕೆ ಪ್ರೂಫ್ ಇದೆ ಅವ್ರಿಗೆ ಕೊಡಿ ಅಂತ ನಾವು ಈಗ ತೀರ್ಮಾನ ಮಾಡಿದ್ದೇವೆ ಇನ್ಶೂರೆನ್ಸ್ಗಳ ವಿಚಾರಕ್ಕೆ ಬಂದಾಗ ನೀವು ಹೇಳ್ತಾಯಿದ್ರೆ ಅವ್ರು ಹೋದರೆ ಬರೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿ ಆತರ ಅನಾಹುತ ಆದಂತ ಕುಟುಂಬಗಳಿಗೆ ಹೇಗೆ ನಿಮ್ಮ ಇಲಾಖೆ ಅಥವಾ ಸರ್ಕಾರ ಅವ್ರ ಜೊತೆ ನಿಂತ್ಕೊಳ್ಳುವಂತಕ್ಕೆ ಏನ್ ಕ್ರಮ ಕೈಗೊಂಡಿದ್ದೀರಿ ನಾಲ್ಕು ವರ್ಷವರಿಗೆ ಅವರಿಗೆ ಏನೂ ಪರಿಹಾರ ಕೊಡ್ಲಿಲ್ಲ ಕೊಟ್ಟಿಲ್ಲ ನಾಲ್ಕು ವರ್ಷ ಆರು ಲಕ್ಷ ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಇಂದ ಕೊಡಬೇಕು ಅನ್ನೋದೆ ಅದು ಸಂಕಷ್ಟ ಬಿಜೆಪಿ ಸರ್ಕಾರ ಏನು ಪರಿಹಾರ ಏನೂ ಕೊಡಲಿಲ್ಲ ನಾನು ಬಂದ ಮೇಲೆ ಒಂಬತ್ತು ಕೋಟಿ ರೂಪಾಯಿ ಕ್ಲಿಯರ್ ಮಾಡಿದ್ದೇನೆ ಒಂಬತ್ತು ಕೋಟಿ ಒಂಬತ್ತು ಕೋಟಿ ರೂಪಾಯಿ ಕ್ಲಿಯರ್ ಮಾಡಿದ್ದೇನೆ ಪ್ರತಿಯೊಬ್ಬರ ಮನೆಗೆ ಅದನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೇನೆ ನಾನು ಅವ್ರ ಅಕೌಂಟಿಗೆ ಅವ್ರ ಅಕೌಂಟಿಗೆ ಹಾಕಿಸುವಂಥ ಕೆಲಸ ಮಾಡಿದ್ದೇನೆ ಕೆಲವು ಸಂದರ್ಭದಲ್ಲಿ ಅವ್ರ ಮನೆಗೆ ಚೆಕ್ ಮುಡಿಸುವಂಥ ಕೆಲಸ ಮಾಡಿದ್ದೇನೆ ಈಗ ನಾನು ಏನು ಮಾಡಿದ್ದೇನೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೊಡಬೇಕು ಅಂತ ಹೇಳ್ತೀನಿ ಒಂದು ವಾರ ಆಗ್ತದೆ ಪ್ರೊಸೀಜರ್ ಆಗಬೇಕು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಫ್ ಎಫ್ ಐ ಆರ್ ಎಲ್ಲ ಸಿಗಬೇಕಾಗ್ತದೆ ಇರಲಿ ನಾನು ಇದು ಇಪ್ಪತ್ನಾಲ್ಕು ಗಂಟೆ ಒಳಗೂ ಕೊಟ್ಟಿದ್ದೇನೆ ನಾನು ನಾನು ಬಂದಮೇಲೆ ಇದೇ ಸೆಂಟ್ರಲ್ ಗರ್ಮೆಂಟ್ ಇಂದ ಐದು ಲಕ್ಷ ಕೊಡಬೇಕು ಅಂತ ಹೇಳಿದೆ ರಾಜ್ಯದಲ್ಲಿ ಯಾರಿಗೂ ಬಂದಿದ್ದಿಲ್ಲ ಯಾಕೆ ವಾಯ್ಸ್ ರೇಸ್ ಮಾಡಿಲ್ಲ ಸರ್ ಸೆಂಟ್ರಲ್ ಗೆ ಯಾಕೆ ಅಪ್ರೋಚ್ ಮಾಡಿಲ್ಲ ಅಥವಾ ಮಾಡಿದ್ರು ಅವರು ರೆಸ್ಪಾಂಡ್ ಮಾಡ್ತಾ ಇಲ್ವಾ ಹೇಗೆ ಮಾಡಿರ್ತಾರೆ ಇರೋದೇ ಇಲ್ಲ ಕೊಡಬಾರದು ಅಂದೇಳಿ ತೀರ್ಮಾನ ಹೇಳಿ ನನ್ನ ಅನಿಸಿಕೆ ಕೊಡಬಾರ್ದು ಮೀನುಗಾರರಂದ್ರೆ ಅವರಿಗೆ ನಿರ್ಲಕ್ಷ್ಯ ನಾವು ಸಾಕಷ್ಟು ತೋಟಗಳಿಗೆ ಹೋದಾಗ ಕೃಷಿ ಹೊಂಡಗಳಲ್ಲೇ ಮೀನುಗಳನ್ನು ಬಿಟ್ಟು ಮೀನು ಸಾಕಾಣಿಕೆ ಮಾಡ್ತಾರೆ ಬಹಳಷ್ಟು ಮಂದಿ ರೈತರಿದ್ದಾರೆ ಮೀನು ಸಾಕಾಣಿಕೆಯಲ್ಲಿ ಒಂದ್ ಒಳ್ಳೆ ಆದಾಯ ಇದೆ ಅಂತ ನಂಬ್ಕೊಂಡಿರೋರು ಬಹಳಷ್ಟು ಜನ ಇದ್ದಾರೆ ಅಫ್ಕೋರ್ಸ್ ಆ ಆದಾಯವನ್ನ ಪಡ್ಕೊಳ್ತಾ ಇದ್ದಾರೆ ಕೂಡ ಹೌದು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೀನುಗಾರಿಕೆ ಮಾಡ್ಬೇಕು ಅಂತ ಇನ್ನು ಬಹಳಷ್ಟು ಜನ ಯುವಕರು ಬರ್ತಾ ಇದಾರೆ ಅಂತವರಿಗೆ ನಾನು ಅಭಿನಂದಿಸ್ತೇನೆ ಯಾಕೆಂದ್ರೆ ರೈತರು ಅಂದ್ರೆ ಕಷ್ಟದಲ್ಲಿ ಇರುವವರು ಅದರಲ್ಲಿ ಅಲ್ಲಾದ್ರೆ ಇದರಲ್ಲಾದ್ರೂ ಸ್ವಲ್ಪ ಆದಾಯ ಮಾಡಿಕೊಂಡ್ರೆ ಅವರಿಗೂ ಅನುಕೂಲ ಆಗ್ತದೆ ಅವರಿಗೆ ನಾನು ಸಹಕಾರ ಮಾಡ್ತೀನಿ ನಮ್ಮ ಇಲಾಖೆಯಿಂದ ಅವರಿಗೆ ಏನು ಪ್ರೋತ್ಸಾಹನ ಕೊಡ್ಲಿಕ್ಕೆ ಸಾಧ್ಯ ಆ ಮರಿ ಕೊಡ್ಲಿಕ್ಕೆ ಸಾಧ್ಯ ಅದೇ ಅವ್ರಿಗೆ ಯಾವ ರೀತಿ ಸಹಾಯ ಬೇಕು ಸಂಪೂರ್ಣವಾಗಿ ನಮ್ಮ ಇಲಾಖೆಯಿಂದ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ ನನ್ನ ಗಮನಕ್ಕೆ ತರುವಂತ ಕೆಲಸವನ್ನ ತಾವು ಮಾಡಿದಿರಿ ನಾನೀಗ ಅವ್ರ ಬಳಿ ಹೋಗುವ ಹೋಗುವಂತ ಪ್ರಯತ್ನವನ್ನ ಮಾಡ್ತೀನಿ ಯಾಕೆಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಏನು ಕೊಟ್ರೆ ಸರಿ ಅನ್ನುವಂತದನ್ನ ಮಾಡಿ ಅವ್ರ ಅವ್ರ ಸಹಾಯಕ್ಕೆ ನಾನು ನಿಲ್ಲಿಗೆ ರೆಡಿ ಇದ್ದೀನಿ ನನ್ನ ಇಲಾಖೆಯಿಂದ ಸಂಪೂರ್ಣವಾಗಿ ಅವರಿಗೆ ಸಹಾಯ ಸಹಕಾರ ಸಿಗ್ತದೆ ನಿಮ್ಮಿಂದನೂ ಸಿಗ್ತದೆ ನಿಮಗೂ ಅಭಿನಂದಿಸ್ತೇನೆ ನಾನು ಒಳ್ಳೆ ಒಳ್ಳೇದನ್ನ ತೋರಿಸ್ಕೊಟ್ಟಿದ್ರೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರು ಏನೋ ಅದು ಒಂದು ಏನಾದರೂ ಬೆಳೆದರೆ ಏನಾದ್ರೂ ಆಗ್ತದಂದರೆ ಬೆಳೀತಾ ಇದ್ದಾರೆ ಅವ್ರಿಗೆ ಪ್ರೋತ್ಸಾಹ ಯಾವ್ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯತೆ ಅದು ಎಲ್ಲ ರೀತಿಯೂ ಅವ್ರಿಗೆ ಸಹಾಯ ಕೊಡ್ಲಿ ಸಹಾಯ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಏನು ವಿದ್ಯ ವಿಶ್ವವಿದ್ಯಾಲಯ ಅಥವಾ ವಿದ್ಯಾಲಯ ಅಂತ ಹೇಳ್ತೀವಿ ಅದನ್ನು ಮೇಲ್ದರ್ಜೆಗೆ ಏರ್ಸೋದಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ ನನಗೆ ಭಾಳ ಬೇಜಾರಾದಂಥದ್ದು ಅಂದರೆ ತುಂಬ ನೋವಾದಂಥದ್ದು ಈ ದೇಶದಲ್ಲಿ ಫಸ್ಟ್ ಫಿಶರೀಸ್ ಕಾಲೇಜ್ ಮಂಗಳೂರಲ್ಲಿ ಇದ್ದು ಈ ದೇಶದಲ್ಲಿ ಆ ಫಿಶರೀಸ್ ಕಾಲೇಜಲ್ಲಿ ಓದ್ದಂಥವ್ರು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಓದ್ಕೊಂಡು ಹೋಗಿ ಅಲ್ಲಿ ವಿಶ್ವವಿದ್ಯಾಲಯ ಮಾಡಿದ್ದಾರೆ ಯೂನಿವರ್ಸಿಟಿ ಮಾಡಿದ್ದಾರೆ ಕಾಲೇಜ್ ಮಾಡಿದ್ದಾರೆ ಇವತ್ತಿಗೂ ನಮಗೆ ಒಂದು ವಿಶ್ವವಿದ್ಯಾಲಯ ಇಲ್ಲ ಇಲ್ಲ ಕಾಲೇಜ್ ಮಾತ್ರ ಕಾಲೇಜ್ ನಾವು ಪಶು ಸಂಗೋಪನೆ ಇಲಾಖೆಯ ವಿಶ್ವವಿದ್ಯಾಲಯ ಅವ್ರ ಜೊತೆ ಮರ್ಜ್ ಹಾಕೊಂಡಿದ್ದಾರೆ ಅರವತ್ತೈದು ಎಕರೆ ಸ್ವತಂತ್ರವಾಗಿ ಯಾಕೆ ಸರ್ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸೋದಕ್ಕಾಗಿಲ್ಲ ಯಾಕೆ ಅದು ಅದು ಅದೀಗ ನನ್ನ ನಾನು ಈಗ ಯೋಚನೆ ಮಾಡ್ತಾ ಇದ್ದೀನಿ ಯಾಕೆ ಮಾಡಲಿಲ್ಲ ಇಷ್ಟು ವ್ಯವಸ್ಥೆ ಇದೆ ಇಷ್ಟು ಇನ್ಕಮ್ ಇದೆ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಪರಿಸ್ಥಿತಿಲಿ ಇದೆ ಅಲ್ಲಿ ಯಾವುದೇ ಒಂದು ಮೂಲಸೌಕರ್ಯ ಇಲ್ಲ ಹೋಗಿ ಬಹಳ ಬೇಜಾರಾಯ್ತು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂದರೆ ಈ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಸರಿ ಆದರೆ ಮಾತ್ರ ಆಗ್ತದೆ ಕರೆಕ್ಟ್ ಅಲ್ಲಿ ಸರಿ ಆಗದಿದ್ದರೆ ಯಾರು ಏನೇ ಹೇಳಿದರೂ ಇದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಸರಿ ಮಾಡಲೇಬೇಕು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ನಮಗೆ ಏತ ನೀರಾವರಿ ಬಂದರಿಂದ ಯಾವತ್ತೂ ಕೆರೆ ಒಣಗೋದಿಲ್ಲ ಅಂದರೆ ಖಾಲಿ ಆಗೋದಿಲ್ಲ ಅಲ್ಲಿ ಬೇಕಾದಷ್ಟು ನೀರು ಸಿಗ್ತದೆ ಅದು ಸ್ವಲ್ಪ ಅಭಿವೃದ್ಧಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ತೊಂದರೆ ಅನಿಸೋದಿಲ್ಲ ಅಷ್ಟು ಶಿವಮೊಗ್ಗದಲ್ಲಿ ಅಲ್ಲಿ ನಾವು ಇಪ್ಪತ್ತೊಂದು ಕೋಟಿ ರೂಪಾಯಿಂದ ಅದು ಟ್ಯಾಂಕ್ ಅದು ಏನು ಮಾಡಬೇಕು ಮರಿ ಹೇಗೆ ಇದು ಮಾಡಬೇಕು ಅಲ್ಲಿ ಇದ್ದೇವೆ ಬೇರೆ ಬೇರೆ ಕಡೆ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕರಾವಳಿಗೆ ಎಷ್ಟು ನಾವು ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ ಅದಕ್ಕೂ ಹೆಚ್ಚು ಇಲ್ಲಿ ಇದ್ದೇವೆ ಯಾಕೆಂದ್ರೆ ಇಲ್ಲೂ ಅಷ್ಟೇ ಕಷ್ಟದಲ್ಲಿ ಇದಾರೆ ಮಹಿಳಾ ಮೀನುಗಾರರಿಗೆ ವಿಶೇಷ ಸೌಲಭ್ಯಗಳು ಅವ್ರಿಗೆ ಏನು ವ್ಯವಸ್ಥೆಗಳನ್ನ ಮಾಡಿದಿರಿ ಅಥವಾ ಮಾಡುವಂತಹ ಕನಸು ಏನಾದ್ರೂ ಹೊತ್ಕೊಂಡಿದ್ದೀರಾ ಹೇಗೆ ಮಹಿಳೆಯರಿಗೆ ಅಂದೇಳಿ ನಾವು ಮೊದಲೇ ಐವತ್ತು ಸಾವಿರ ರೂಪಾಯಿ ಜೀರೋ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇದ್ರು ನಾವು ಮೂರು ಲಕ್ಷ ಕೊಡ್ತಾ ಇದೇವೆ ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಮೂರು ಲಕ್ಷ ಡೈರೆಕ್ಟ್ ಲಕ್ಷ ರೂಪಾಯಿ ಅವ್ರು ಯಾವ ರೀತಿ ಬೇಕಾದ್ರು ಮೀನುಗಾರಿಕೆ ಮೀನು ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಆಗುವಂಗೆ ಅವ್ರಿಗೆ ಏನು ಬೇಕು ಅದನ್ನು ರೆಡಿ ಮಾಡಿಕೊಡ್ಲಿಕ್ಕೆ ನಾವು ಸಹಾಯ ಸಹಕಾರ ಮಾಡ್ತಾ ಇದ್ದೇವೆ ಎಷ್ಟು ಜನ ಬಂದರೂ ಕೊಡಬೇಕು ಅಂದೇಳಿ ತೀರ್ಮಾನ ಮಾಡಿದ್ದೇವೆ ಲಿಮಿಟೇಷನ್ ಲಿಮಿಟೇಷನ್ ಇಡಲಿಲ್ಲ ನಾವು ಇಲ್ಲಿವರೆಗೆ ಮುಂದೆ ನೋಡಬೇಕು ಒಂದು ಒಂದು ಆಗ್ತದೆ ಏನು ಅಂತ ಹೇಳಿ ನೋಡಬೇಕು ತುಂಬ ಸಣ್ಣ ಬಜೆಟ್ ಇತ್ತು ಒಂದು ಇಪ್ಪತ್ತು ಕೋಟಿಲಿ ಮುಗ್ದೋಗ್ತಿತ್ತು ಈಗ ನಮ್ಮ ಲೆಕ್ಕದಲ್ಲಿ ಒಂದು ನೂರು ಕೋಟಿ ಬೇಕಾಗ್ಬೋದು ಅನ್ನಿ ನಾವು ಇದು ಯೋಚನೆ ಮಾಡಿ ಇಟ್ಕೊಂಡಿದ್ದೇವೆ ಅದು ನಾವು ಕೊಡ್ಲಿಕ್ಕೆ ನಾವು ಇವತ್ತು ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದೇವೆ ಅದರಲ್ಲಿ ಯಾವುದೇ ರೀತಿ ಅವರಿಗೆ ವ್ಯತ್ಯಾಸ ಆಗೋದಿಲ್ಲ ಅವ್ರಿಗೆ ಯಾವ ರೀತಿ ಸಹಾಯ ಬೇಕು ಅಂದರೂ ನಾವು ಮಾಡಿಕೊಡ್ತಾ ಇದ್ದೇವೆ ಮತ್ತು ಪ್ರತಿಯೊಂದು ಮಿ ಮೀನು ವ್ಯಾಪಾರ ಮಾಡಲಿಕ್ಕೆ ವ್ಯವಸ್ಥಿತವಾದಂಥ ಮೀನು ವ್ಯಾಪಾರ ಮಾಡಲಿಕ್ಕೆ ಅಲ್ಲಲ್ಲಿ ಪ್ರತಿ ತಾಲೂಕಲ್ಲಿ ಅಥವಾ ಗ್ರಾಮದಲ್ಲಿ ಮೀನು ಮಾರ್ಕೆಟನ್ನು ಕಟ್ಟಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅವರಿಗೆ ಸ್ವಲ್ಪ ವ್ಯವಸ್ಥಿತವಾಗಿ ಅಂದರೆ ಎಲ್ಲೋ ರೋಡಲ್ಲಿ ಅಥವಾ ಎಲ್ಲೋ ಇದು ಮಾಡೋದಕ್ಕಿಂತ ಈ ರೀತಿ ಮಾಡಿ ಮಾಡೋದು ಅಂದರೆ ಈಗ ಕೆಲವು ಕಡೆ ನಾವು ಜಿಲ್ಲೆಗೊಂದು ಮೀನು ಮಾರ್ಕೆಟ್ ಅಥವಾ ತಾಲೂಕೊಂದು ಮೀನು ಮಾರ್ಕೆಟ್ ಮಾಡಬಹುದಲ್ಲ ಇದು ಖಂಡಿತ ಮಾಡ್ತೀನಿ ಖಂಡಿತ ಆಲೋಚನೆ ಇದೆಯಾ ಇದೆ 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 ಫಸ್ಟ್ ಜಿಲ್ಲೆ ಮಾಡ್ತೇವೆ ತಾಲೂಕಲ್ಲಿ ಮಾಡ್ತೇವೆ ಗ್ರಾಮ ಲೆವೆಲ್ಗೂ ಹೋಗ್ಬೇಕು ಅನ್ನಲಿ ತೀರ್ಮಾನ ಮಾಡಿದ್ದೇವೆ ನಾನು ಅನ್ಕೊಳ್ತೀನಿ ಬಹಳ ಸಣ್ಣ ವಯಸ್ಸಿಂದ ನೀವು ಆ ಮೀನುಗಾರರ ಕುಟುಂಬಗಳನ್ನ ನೋಡ್ಕೊಂಡೇ ಬೆಳೆದಿದ್ದೀರಿ ಅದೇ ಕುಟುಂಬದವರು ಅದೇ ಕುಟುಂಬದ ನಿಮ್ಗೆ ಆ ಕಷ್ಟ ಆ ನೋವು ಆ ಸಂಕಷ್ಟಗಳು ಎಲ್ಲವೂ ಕೂಡ ಗೊತ್ತಿದೆ ಸೊ ನಮ್ಮ ರಾಜ್ಯದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಮತ್ತೆ ಮೀನುಗಾರರ ಕುಟುಂಬಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ಕಾರ ಎಷ್ಟು ಮಟ್ಟಿಗೆ ಅವ್ರ ಜೊತೆ ನಿಂತಿದೆ ನಾನು ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ವರ್ಷ ತುಂಬ ಕಷ್ಟ ಬರಗಾಲ ಘೋಷಣೆ ಆದ ಹಾಗೆ ಅಷ್ಟು ಪರಿಸ್ಥಿತಿಲಿ ಇದ್ದಾರೆ ಅವರ ಕಷ್ಟಕ್ಕೆ ನಮ್ಮ ಸರ್ಕಾರ ನಿಲ್ತದೆ ನಾವು ಇದ್ದೇವೆ ಯಾವುದೇ ರೀತಿಯಲ್ಲಿ ರೈತರು ಅವ್ರ ಧೈರ್ಯವನ್ನು ಬಿಡೋದು ಬೇಡ ದೇವರಿದ್ದಾನೆ ನಾವು ದೇವ್ರ ಮ ಮೊರೆ ಹೋಗಬೇಕು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಾವು ದೇವರು ನಂಬಿಕೊಂಡಿದ್ದೇವರು ಮಳೆ ಬರ್ತದೆ ಯಾವುದೇ ಕಾರಣಕ್ಕೆ ಹೆದರ್ಕೊಳ್ಳೋದು ಬೇಡ ಅಂಥ ಸಂದರ್ಭ ಬಂದರೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ರೈತರ ಪರವಾಗಿ ನಿಲ್ತಾರೆ ಮೀನುಗಾರರ ಪರವಾಗಿ ನಿಲ್ತೇವೆ ನಾವು ಮೀನುಗಾರರಿಗೆ ವಿಶೇಷವಾಗಿ ನಾನು ಮಂತ್ರಿಯಾಗಿ ಹೇಳೋದು ಅಂತ ಹೇಳಿದ್ರೆ ಇಷ್ಟೇ ಯಾವುದೇ ರೀತಿಯಲ್ಲಿ ಮೀನು ಬಂದಾಗ ರೇಟ್ ಇರೋದಿಲ್ಲ ಕಷ್ಟ ಇದೆ ಇದು ಗೊತ್ತಿರುವಂಥದ್ದು ನಾವು ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯದೇ ಅದನ್ನು ಮಾಡ್ತೇವೆ ನಾವು ಈಗ ಬಂದರು ಬೋಟ್ ಜಾಸ್ತಿ ಆಗಿದೆ ಹೌದು ಬಂದರು ವ್ಯವಸ್ಥೆ ಇಲ್ಲ ಮೀನುಗಾರರ ಪರಿಸ್ಥಿತಿ ಬಂದರ್ ವ್ಯವಸ್ಥೆ ಕರೆಕ್ಟಾಗಿ ಆಗಿಲ್ಲ ಅಂದ್ರೆ ಮೂರು ಜಿಲ್ಲೆಯಲ್ಲೂ ಇಲ್ಲ ಮಂಗಳೂರಲ್ಲೂ ಇಲ್ಲ ಸಿ ಮೀನುಗಾರಿಕೆ ಒಂದು ದೊಡ್ಡ ಉದ್ಯಮ ಅದರಿಂದ ಸಾಕಷ್ಟು ಆದಾಯ ಇದೆ ಸರ್ಕಾರಕ್ಕೆ ಅಂತ ಗೊತ್ತಾದಾಗ ಪ್ರತಿಯೊಂದು ಹಂತದಲ್ಲಿ ಯಾಕೆ ಇದನ್ನು ಇಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ ಪೋರ್ಟ್ ವಿಚಾರ ಇರಬಹುದು ಕಾಲೇಜ್ ವಿಚಾರ ಇರಬಹುದು ಯೂನಿವರ್ಸಿಟಿ ಮಾಡುವ ವಿಚಾರ ಇರಬಹುದು ಅಥವಾ ಆ ಮೀನುಗಾರರ ಕುಟುಂಬವನ್ನ ರಕ್ಷಿಸುವಂತ ವಿಚಾರ ಇರಬಹುದು ಪ್ರತಿಯೊಂದರಲ್ಲೂ ಯಾಕೆ ಮೀನುಗಾರಿಕೆ ಇಲಾಖೆ ಬಜೆಟ್ ಕೂಡ ಇರುತ್ತೆ ಆದ್ರೂ ಎಲ್ಲೋ ಒಂದ್ ಕಡೆ ಅದನ್ನ ಆ ಮೀನುಗಾರರು ಅನ್ನುವಂಥದ್ದನ್ನೇ ನಿರ್ಲಕ್ಷ್ಯ ಮಾಡುವಂಥದ್ದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಮೀನುಗಾರರಿಗೂ ವಿಧಾನಸೌಧದಲ್ಲಿ ಇಲ್ಲ ಇರೋದಿಲ್ಲ ಧ್ವನಿ ಎತ್ತಿದ್ರು ಅದನ್ನ ಕಾರ್ಯರೂಪಕ್ಕೆ ಬರಲಿಲ್ಲ ಯಾಕೆ ಕೇಳುವವರಿಲ್ಲ ಇಲ್ಲ ಆಗಿದ್ದಿಲ್ಲ ಆಗಿದ್ದಿದ್ರೆ ಈ ಪರಿಸ್ಥಿತಿ ಬರೋದಿಲ್ಲ ಹೆಚ್ಚು ಕಡಿಮೆ ಮಲ್ಪೆ ಬಂದರು ಉಡುಪಿ ಮಲ್ಪೆ ಬಂದರು ಏಷ್ಯಾ ಖಂಡದಲ್ಲೇ ಅಷ್ಟು ದೊಡ್ಡ ಬಂದರು ಅಷ್ಟು ಬೋಟ್ ಇರೋ ಬಂದರು ಯಾವುದೂ ಇಲ್ಲ ಆದ್ರೆ ಅಲ್ಲಿ ಅಲ್ಲಿ ಪೂರ ಬೋಟ್ ಬಂದ್ರೆ ನಿಲ್ಲಿಕ್ಕೆ ಜಾಗ ಇಲ್ಲ ಪೂರ ಅಲ್ಲ ಅರ್ಧ ಬಂದ್ರೆ ನಿಲ್ಲಿಕ್ಕೆ ಜಾಗ ಇಲ್ಲ ನಾವು ಮೊನ್ನೆ ಒಂದು ಕ್ಯಾಬಿನೆಟಲ್ಲಿ ಕ್ಲಿಯರ್ ಮಾಡಿ ಕೊಟ್ರು ನಲವತ್ತೊಂಬತ್ತು ಕೋಟಿ ರೂಪಾಯಿ ಮೂರನೇ ಹಂತದ ಬಂದರ್ ವಿಸ್ತರಣೆ ಮಂಗಳೂರದ್ದು ಎಷ್ಟು ವರ್ಷ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಕೇಳ್ತಾ ಇದ್ದಾರೆ ಹತ್ತು ವರ್ಷದಿಂದ ಮಾಡಬೇಕು ಅಂತಾರೆ ಮಾಡಿದ್ದಿಲ್ಲ ನಾವು ಮೊನ್ನೆ ಕೂತ್ಕೊಂಡು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡು ಅದು ಕ್ಲಿಯರ್ ಮಾಡಿ ಈಗ ಟೆಂಡರ್ಗೆ ಹೋಗಿದೆ ಇಂಥ ಪರಿಸ್ಥಿತಿ ಮೀನುಗಾರರ ಆರೋಗ್ಯ ಸಮಸ್ಯೆ ಅದು ಬಹಳ ಇಂಪಾರ್ಟೆಂಟ್ ಅವರ ಆರೋಗ್ಯದ ಕಾಳಜಿ ಕೂಡ ನಮ್ಮ ಹೊಣೆ ನಮ್ಮ ಜವಾಬ್ದಾರಿ ಅಂತ ನಾವು ಭಾವಿಸಿದ್ದೀವಿ ಹೇಗೆ ಅವ್ರಿಗೇನಾದ್ರು ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಅಥವಾ ಅವರಿಗೆ ಏನಾದರೂ ಈಗ ಆರೋಗ್ಯ ಸಮಸ್ಯೆ ದೊಡ್ಡ ದೊಡ್ಡ ಏನಾದ್ರು ಸಮಸ್ಯೆಗಳಾಯ್ತು ಅವ್ರು ಎಲ್ಲಿಗೆ ಹೋಗ್ತಾರೆ ಹೇಗೆ ಹಣ ಹೊಂದಿಸ್ತಾರೆ ಯಾವ ರೀತಿ ಸಹಕಾರ ನೀಡುತ್ತೀರಿ ಏನ್ ಕಥೆ ಬಡವರು ಇದ್ದಿದ್ದು ಮತ್ತೆ ಬಡಸ್ತಿಕ್ಕಿ ಮತ್ತೆ ಪುನಃ ಬರೋದು ಇದು ಎರಡು ಆರೋಗ್ಯದಿಂದನೇ ಬರೋದು ಹೌದು ಏನೋ ಒಂದು ಲೇವಲ್ಗೆ ಹೋಗ್ತಾರೆ ಆ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆರಾಮಿಲ್ಲ ಅಂದ್ರೆ ನಾವು ಅಂತ ಪರಿಸ್ಥಿತಿಲಿ ಈ ರಾಜ್ಯ ಇದೆ ಅದರಲ್ಲೂ ವಿಶೇಷವಾಗಿ ಮೀನು ಯಾವುದೇ ರೀತಿಯಲ್ಲಿ ಇಲ್ಲ ಇದೆ ಅದೇ ಆಯುಷ್ಮಾನ್ ಕಾರ್ಡ್ ಅಂತಾರೆ ಅದು ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ನಾವು ಹೇಳುವ ಹಾಗೆ ಇಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಅವರಿಗೆ ಪೂರಕವಾಗಿ ಅವರು ಓದಿರೋದಿಲ್ಲ ಅವ್ರ ಪರಿಸ್ಥಿತಿ ಗಂಭೀರ ಇದೆ ಅವ್ರಿಗೆ ಗೊತ್ತಿರೋದಿಲ್ಲ ವರ್ಷದಲ್ಲಿ ಎರಡು ತಿಂಗಳ ಮಾತ್ರ ಅವರು ಏನು ಊರಲ್ಲಿ ಇರೋದು ಜೂನ್ ಜುಲೈ ಬಿಟ್ಟರೆ ಮತ್ತೆ ಹತ್ತು ತಿಂಗಳು ಮನೆ ಇರೋದಿಲ್ಲ ಸರ್ ಏನಾದರೂ ಒಂದು ಮೀನುಗಾರಿಕೆ ಇಲಾಖೆಯಿಂದಾನೆ ಒಂದು ಹೊಸದೊಂದು ಇನ್ಶೂರೆನ್ಸ್ ಕಾರ್ಡ್ ಅನ್ನ ನೀವು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಆಗುತ್ತಾ ಮಾಡಬಹುದು ಆಪರ್ಚುನಿಟಿ ಇದೆಯಾ ಇಲ್ಲ ಈಗ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರದಿಂದ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಆರೋಗ್ಯ ಸಮಸ್ಯೆ ಎಲ್ಲ ರೈತರಿಗೆ ಮೀನುಗಾರರಿಗೆ ಅಂದ್ರೆ ಸಾಮಾನ್ಯ ಜನಕ್ಕೆ ಬಡವರಿಗೆ ಮಾಡಬೇಕು ಅಂದೇಳಿ ಚಿಂತನೆ ಮಾಡ್ತಾ ಇದ್ದಾರೆ ಏನು ಮಾಡಿದರೆ ಸರಿ ಆಗ್ತದೆ ಅನ್ನುವಂಥದ್ದು ಯೋಚನೆ ಮಾಡ್ತಾ ಇದ್ದೇವೆ ಮತ್ತೆ ಎಲ್ಲ ಕಡೆಯಲ್ಲೂ ನಾವು ಈಗ ಮೆಡಿಕಲ್ ಕಾಲೇಜ್ ಅಪ್ಗ್ರೇಡ್ ಮಾಡಿಕೊಂಡು ಅಲ್ಲಿ ವ್ಯವಸ್ಥೆ ಏನು ಸರ್ಕಾರದಿಂದನೇ ಸಾಮಾನ್ಯ ಜನಕ್ಕೆ ಬಡವರಿಗೆ ಆಸ್ಪೆಟ್ಲಲ್ಲೇ ಅವರಿಗೆ ವ್ಯವಸ್ಥೆ ಆಗಬೇಕು ಇನ್ನೊಂದು ರೂಟ್ ಎರಡು ರೂಟಲ್ಲೂ ಯೋಚನೆ ಮಾಡ್ತಾ ಇದ್ದೇವೆ ಯಾವುದೇ ರೀತಿಯಲ್ಲಿ ಹಿಂದೆ ಇರುವಂಥ ವ್ಯವಸ್ಥೆ ಇರೋದಿಲ್ಲ ಅವರಿಗೆ ಪೂರಕವಾಗಿ ನಿಲ್ತೇವೆ ನಾವು ಅದಲ್ಲದೆ ಆರೋಗ್ಯದ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯನ್ನಡಿ ನಾವು ಮೂರು ಕೊಡ್ತಾ ಇದ್ದೇವೆ ಅದು ನಮಗೆ ಸ್ವಲ್ಪ ಶಾಸಕರಿಗೆ ಸ್ವಲ್ಪ ಕೆಲಸ ಆಗ್ತದೆ ಕೆಲಸ ಆದರೂ ಅದು ನಾವು ಮಾಡ್ತೇವೆ ಆ ಸಂದರ್ಭದಲ್ಲಿ ಹಾಸ್ಪಿಟ್ಲಲ್ಲೇ ಇದ್ದಾರೆ ಡಿಸ್ಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಾವು ಮುಖ್ಯಮಂತ್ರಿಗಳತ್ರ ಹೋಗಿ ಅಥ್ವಾ ನಮ್ಮ ಪಿ ಎ ಕಳಿಸಿದ್ರು ಮಾಡಿ ಕೊಡ್ತಾರೆ ಅಂಥ ಮುಖ್ಯಮಂತ್ರಿಗಳು ಅವರಾಗಿಂದಾಗಿ ಇಲ್ಲಿಂದ ಸೀದಾ ಹಾಸ್ಪಿಟ್ಲಿಗೆ ನಾವು ಕಳಿಸ್ತೇವೆ ಅವ್ರದ್ದು ಒಂದು ಲಕ್ಷನೋ ಎರಡು ಲಕ್ಷನೋ ಅಥವಾ ಹೆಚ್ಚಂದರೆ ಮೂರು ಲಕ್ಷದವರಿಗೆ ನಾವು ನಾವು ಇದ್ದೇವೆ ನಾವು ಕೊಡ್ತೇವೆ ಇದ್ದೇವೆ ಅಲ್ಲ ನಾವು ಕೊಡ್ತೇವೆ ಅವ್ರಿಗೆ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸಿ ಅಂತ ಅದ್ರ ನಂತರ ಬಿಲ್ ಅನ್ನು ತಗೊಂಡು ಬಂದರೆ ಫಿಫ್ಟಿ ಪರ್ಸೆಂಟ್ ಬಿಲ್ ಕೊಡ್ತಾ ಇದ್ದೇವೆ ನಾವು ಅದು ಪ್ರತಿಯೊಬ್ಬರಿಗೂ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆ ಕ್ಷೇತ್ರದ ಶಾಸಕರ ಜವಾಬ್ದಾರಿಯರು ಉನ್ನತ ಶಿಕ್ಷಣ ಪಡಿಬೇಕು ಅಂತ ಆದರೆ ನನ್ನ ಕೈಯೊಂದು ಕೊಟ್ಟು ನಾನೇ ಬ್ಯಾಂಕಿಗೆ ಹೋಗಿ ಅವರಿಗೆ ಜಾಮೀನನ್ನು ಹಾಕಿ ಅವರಿಗೆ ಕಲಿಸುವ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಶಿಕ್ಷಣದಿಂದ ವಂಚಿತರಾಗಲಿಕ್ಕೆ ಬಿಡೋದಿಲ್ಲ ಆಸಕ್ತರು ಇದ್ದರು ಅಂತ ಆದರೆ ಅರ್ಹತೆ ಇತ್ತು ಅಂತ ಆದರೆ ಅವರಿಗೆ ಯಾವ ಶಿಕ್ಷಣ ಬೇಕಾದ್ರೂ ನಾನು ಕಲಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ ನನ್ನ ಕ್ಷೇತ್ರದಲ್ಲಿ ಈ ಕೆಲಸ ಪ್ರಾರಂಭ ಆಗಿದೆ ಈಗಿನಿಂದ ಅಲ್ಲ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದಿಂದ ಇದೆ ಇಪ್ಪತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಹೈಯರ್ ಎಜುಕೇಶನ್ ಫಾರಿನ್ ಹೋಗಬೇಕು ಅಂದ್ರೆ ಕಳಿಸಿದ್ದೀನಿ ನಾನು ನೀವು ಒಂದು ಜವಾಬ್ದಾರಿ ಯುವತ ಸ್ಥಾನದಲ್ಲಿ ಇಟ್ಕೊಂಡು ಜವಾಬ್ದಾರಿಗಳನ್ನು ತೆಗೆದು ನಡೆಸ್ತಾ ಇದೀರಿ ಸರ್ ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಐವತ್ತನೇ ದಿನ ನಮ್ಮ ನನ್ನ ಭಾಗ್ಯ ಯಾಕೆಂದ್ರೆ ರೈತರ ಬಗ್ಗೆ ಮೀನುಗಾರರ ಬಗ್ಗೆ ಗೊತ್ತಿಲ್ಲದೆ ಇರೋದು ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನೀವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಭಾಳ ಕಷ್ಟದಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಹೋಗಬೇಕು ಅಲ್ಲಿ ಇರಬೇಕು ಅಲ್ಲಿದ ಪರಿಸ್ಥಿತಿ ನೋಡಬೇಕು ಆ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಅವ್ರ ಜೊತೆ ಇದ್ದು ಇಷ್ಟು ದೊಡ್ಡ ಕಾರ್ಯಕ್ರಮ ನೀವು ನಡೆಸ್ತಾ ಇದ್ದೀರಿ ನಿಜವಾಗೂ ಪವರ್ ಟಿ ವಿಯವರಿಗೆ ಧನ್ಯವಾದವನ್ನು ಹೇಳ್ತೀನಿ ಈ ಕಾರ್ಯಕ್ರಮ ಮುಂದುವರಿಸಿ ಯಾಕೆಂದರೆ ನಮಗೆ ಗೊತ್ತಿಲ್ಲದೆ ಇರೋದು ನೀವು ತಿಳಿಸಿದಾಗ ನಾವು ಅವರಿಗೆ ಮುಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ನಾವು ನಮ್ಮ ಸರ್ಕಾರ ಮಾಡ್ತೇವೆ ನಿಮ್ಮ ಮೇಲೆ ಅಷ್ಟೇ ಭರವಸೆ ಇದೆ ಸರ್ ನೀವು ರೈತರಿಗೆ ಮತ್ತೆ ಯುವ ರೈತರು ಯಾರಿದ್ದಾರೆ ಮತ್ತೆ ಹೊಸದಾಗಿ ಮೀನು ಸಾಕಾಣಿಕೆ ಮಾಡಬೇಕು ಅನ್ಕೊಂಡವರಿಗೆ ಮತ್ತೆ ಮೀನುಗಾರರ ಪರವಾಗಿ ನೀವು ಮತ್ತು ನಿಮ್ಮ ಸರ್ಕಾರ ಸದಾ ಬೆಂಬಲದಲ್ಲಿ ಇರುತ್ತೆ ಮತ್ತೆ ನಿಮ್ಮ ಜೊತೆಗೆ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಪವರ್ ಟಿವಿ ಕೂಡ ನಿಮ್ಮ ಒಳ್ಳೊಳ್ಳೆಯ ನಿರ್ಧಾರಗಳಲ್ಲಿ ಒಳ್ಳೆಯ ಕೆಲಸಗಳಲ್ಲಿ ಕೈ ಜೋಡಿಸುತ್ತೆ ನಮ್ಮ ಮಣ್ಣಿನ ಮಗ ತಂಡ ಜೊತೆಗೆ ಪವರ್ ಟಿವಿ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದ ನೋಡ್ದೆಲ್ಲ ವೀಕ್ಷಕರೆ ನಮ್ಮ ಜೊತೆಗೆ ಮೀನುಗಾರಿಕೆ ಹಾಗೂ ಬಂದರು ಇಲಾಖೆಯ ಮಾನ್ಯ ಸಚಿವರು ಮಂಕಾಳ ವೈದ್ಯ ಅವರಿದ್ರು ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು ಮತ್ತೆ ಅವರ ಮನದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದಾರೆ ಯಾವುದೇ ಅಂಕು ಡೊಂಕಿಲ್ಲದೆ ಯಾವುದೇ ಮುಚ್ಚುಮರೆ ಇಲ್ಲದೆ ಯಥಾಸ್ಥಿತಿಯನ್ನ ವಸ್ತುಸ್ಥಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಎಸ್ ನಮ್ಮ ಇಲಾಖೆಯಲ್ಲಿ ಇಂಥ ಲೋಪದೋಷಗಳಿದೆ ನಾವು ಅದನ್ನ ಸರಿಪಡಿಸ್ಕೊಳ್ತೀವಿ ಹಿಂದಿನ ಸರ್ಕಾರದಲ್ಲಿ ಎಡವಟ್ಟುಗಳು ಈಗ ನಾವು ಬಿಡೋದಿಲ್ಲ ನಾವು ಸದಾ ರೈತರ ಬಡವರ ಮತ್ತು ಪ್ರಮುಖವಾಗಿ ಮೀನುಗಾರರ ಕುಟುಂಬದ ಜೊತೆಗೆ ನಿಂತ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಮಾತುಗಳನ್ನಾಡಿದ್ದಾರೆ ಬಹುಶಃ ಈ ಸಂಚಿಕೆ ಐವತ್ತನೇ ಸಂಚಿಕೆ ನಿಜವಾಗ್ಲೂ ಒಂದು ಸಾರ್ಥಕ ಸಂಚಿಕೆ ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಪವರ್ ಟಿವಿ ಇದು ನಿಮ್ಮ ಶಕ್ತಿ